ಕೋಟೆ ಕಾಂಗ್ರೆಸ್ ಸಮಾವೇಶದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಅಲ್ಲಿನ ಒಂದು ನೇರ ದೃಶ್ಯಾವಳಿಗಳನ್ನು ನೋಡೋಣ ಬನ್ನಿ. ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಆತ್ಮೀಯರು ಆದಂತ ಮಾನ್ಯ ಶ್ರೀ ಎಂಟಿಬಿ ನಾಗರಾಜ್ ಅವರ ಸಾರಿಗೆ ಸಚಿವರಾದಂತ ಶ್ರೀ ಎಚ್ ಎಂ ರೇವಣ್ಣ ಅವರ ಮಾಜಿ ಮುಖ್ಯಮಂತ್ರಿಗಳು, ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು ಆದಂತ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತ ಶ್ರೀ ದಿನೇಶ್ ಗುಂಡೂರಾವ್ ಅವರ, ಉಪಾಧ್ಯಕ್ಷರಾದಂತ ಸಾನ್ಲಿ ಅವರ, ಮೇಲ್ಮನೆಯ ಸದಸ್ಯರಾದಂತ ಶ್ರೀ ರವಿ ಅವರ, ಮಾಜಿ ಶಾಸಕರಾದಂತ ಶ್ರೀ ಅಂಜನಮೂರ್ತಿ ಅವರ, ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾದಂತ ಶ್ರೀ ಪ್ರಸಾದ್ ಅವರ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಮುನಿಶ್ಯಾಮಣ್ಣ ಅವರ, ಶ್ರೀ ಕೆಂಚೇಗೌಡರ, ಕೆಪಿಸಿಸಿ ಕಾರ್ಯದರ್ಶಿಗಳಾದಂತ ಡಾಕ್ಟರ್ ನಾಗಲಕ್ಷ್ಮಿ ಅವರ, ಕಮಲಾಕ್ಷಿ ರಾಜಣ್ಣ ಅವರ, ನಾರಾಯಣಸ್ವಾಮಿ ಬಂದಿಲ್ಲ, ಪ್ರಧಾನ ಕಾರ್ಯದರ್ಶಿಗಳಾದಂತ ರತ್ನಪ್ರಭಾ ಅವರ, ನಾರಾಯಣಸ್ವಾಮಿ ಇಲ್ಲೇ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು ಕೆಪಿಸಿಸಿ ಟಿ ನಾರಾಯಣಸ್ವಾಮಿ ಅವರ, ಬ್ಲಾಕ್ ಸಮಿತಿಯ ಬ್ಲಾಕ್ ಅಧ್ಯಕ್ಷರುಗಳಾದಂತ ಮಂಜುನಾಥ್ ಮತ್ತು ರಘು ಅವರ, ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ತಾಲೂಕಿ ಅಧ್ಯಕ್ಷರೇ, ಇದು ನಗರಸಭೆ ಅಧ್ಯಕ್ಷರೇ, ಟೌನ್ ಬ್ಯಾಂಕ್ನ ಅಧ್ಯಕ್ಷರೇ, ಬಹಳ ಜನ ಇದ್ದಾರೆ, ಹೆಸರುಗಳಿದೆ, ಒಂದು ಅರ್ಧ ಗಂಟೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಎಲ್ಲ ಮುಂಚೂಣಿ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಇಷ್ಟೊಂದು
ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಕಾಂಗ್ರೆಸ್ ಅಭಿಮಾನಿಗಳೇ, ಕಾರ್ಯಕರ್ತರೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಂದು ಐತಿಹಾಸಿಕವಾದಂತ ದಿನ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವ. ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ. ಆದರೆ ಕಳೆದ 4.5 ವರ್ಷಗಳಲ್ಲಿ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ನಾಗರಾಜ್ ಅವರು ಈ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು, ಸಾಧನೆಗಳು, ಆ ಎಲ್ಲ ಸಾಧನೆಗಳ ಸಮಾವೇಶ ಇದು ಅಂತಕ್ಕಂಥದ್ದನ್ನ ನಮಗೆ ತಿಳಿಸಲಿಕ್ಕೆ ಬಯಸ್ತಾರೆ. ಕಳೆದ 4.5 ವರ್ಷದಲ್ಲಿ ಸುಮಾರು 500 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನ ಹೊಸಕೋಟೆ ಕ್ಷೇತ್ರಕ್ಕೆ ಮಾಡಿಸಿದ್ದಾರೆ ಅಂತಂದ್ರೆ ಅವರು ನಿಮ್ಮೆಲ್ಲರ ಸಹಕಾರದಿಂದ, ಆಶೀರ್ವಾದದಿಂದ ಅಂತಕ್ಕಂಥ ಮಾತನ್ನ ತಿಳಿಸಲಿಕ್ಕೆ ಬಯಸ್ತಾರೆ. ಹೊಸಕೋಟೆ ಕ್ಷೇತ್ರ ಎಂಪಿಬಿ ನಾಗರಾಜ್ ಪರವರಿಗೆ ಇಲ್ಲಿ ದೌರ್ಜನ್ಯಗಳು, ಪೊಲೀಸ್ ಕೇಸ್ಗಳು, ಕೊಲೆಗಳು, ಜನ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ನೆಮ್ಮದಿಯ ಕಾನೂನು ವ್ಯವಸ್ಥೆಯ ವಾತಾವರಣ ನಿರ್ಮಾಣ ಆಗಿದ್ರೆ ಅದಕ್ಕೆ ಎಂಬಿಬಿ ನಾಗರಾಜ್ ಕಾರಣ ಆಗ್ತದೆ. ಎಂಬಿಬಿ ನಾಗರಾಜು ಯಾರನ್ನೂ ಕೂಡ ಕೈಗೊಂಡವನಲ್ಲ, ಕೈ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಕೈ ಯಾವಾಗಲೂ ಕೂಡ ಹಿಂಗಿದೆ ಅಂತಕ್ಕಂಥದ್ದನ್ನ ನಮಗೆ ತಿಳಿಸಿದ್ದಾರೆ. ಮತ್ತೆ ಅವ್ರಿಗೆ ಅಗತ್ಯವೂ ಕೂಡ ಇಲ್ಲ. ಬಹುಶಃ ನಮ್ಮ ಕುರುಬ ಜನಾಂಗದಲ್ಲಿ ಯಾರಾದರೂ ಅತ್ಯಂತ ಶ್ರೀಮಂತ ಇದ್ರೆ ಅದು ಎಂಬಿಬಿ ನಾಗರಾಜ್. ಸಂಪಾದನೆ ಮಾಡಿದ್ದಾರೆ, ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದಾರೆ, ಕಷ್ಟಪಟ್ಟು ನ್ಯಾಯವಾಗಿ ಸಂಪಾದನೆ ಮಾಡಿದಾನೆ. ಅದಕ್ಕೆ ಒಂದು ಮಾತನ್ನ ಯಾವಾಗಲೂ ಕೂಡ ಜ್ಞಾಪಕ ಇಟ್ಟಿರಬೇಕಾಗ್ತದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ಸಮಾಜದಿಂದ ನಾವು ಮಾಡಿರ್ತಕ್ಕಂಥದ್ದು ಅದನ್ನ ಸಮಾಜಕ್ಕೆ ಖರ್ಚು ಮಾಡತಕ್ಕಂಥದ್ದು ಅದಂತೇಳಿ ನೀವು ಭಿಕಾರಿಯಾಗಿ ನಮ್ಮಲ್ಲಿರ್ತಕ್ಕಂತ ಸಂಪತ್ತನ್ನ ಹಂಚಿಕೊಂಡು ಬದುಕ್ತಕ್ಕಂಥದ್ದಿದೆಯಲ್ಲ, ಅದಕ್ಕಿಂತ ಮಾನವೀಯತೆ ಬೇರೆ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಆ ರೀತಿಯಾಗಿ ಎಂಪಿಬಿ ನಾಗರಾಜ್ ಅವರು ಶಾಸಕರಾಗಿ ಅತ್ಯಂತ ಪ್ರಾಮಾಣಿಕತೆ ಜನಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತ ಕೆಲವೇ ಕೆಲವು ಶಾಸಕರಲ್ಲಿ ಎಂಟಿಬಿ ನಾಗರಾಜ್ ಗೌಡ ಇಡೀ ರಾಜ್ಯದಲ್ಲಿ ಒಬ್ಬರು ಅಂತಕ್ಕಂಥ ಮಾತನ್ನು ಕೇಳಿಸಲಿಕ್ಕೆ ಬಂದಿದ್ದಾರೆ. ನಾನು ಈ ಸಾರಿ ಮಂತ್ರಿ ಮಾಡಬೇಕಾಗಿತ್ತು ಅವರಿಗೆ ಅವರು ಮಾಡೋಣ. ರೇವಣ್ಣ ಸೀನಿಯರ್ ಇದ್ದಾರೆ,
ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ, ಇದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳಿದ್ರೆ ಅತ್ಯಂತ ಸಂತೋಷದಿಂದ ಆಯ್ತಣ್ಣ ಮಾಡಿ ಅಂತ ಹೇಳ್ಬಿಟ್ಟು ಆಯ್ತು ಹೇಳಿಬಿಡಿ. ಅದರಿಂದ ಮುಂದೆ ನಾಗರಾಜರವರಿಗೆ ಇನ್ನು ಒಳ್ಳೆ ಭವಿಷ್ಯ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮೆಲ್ಲರ ಉತ್ಸಾಹ ನೋಡುವಾಗ, ನಿಮ್ಮ ಇಷ್ಟೊಂದು ಜನಸಂಖ್ಯೆಯಲ್ಲಿ ಸೇರತಕ್ಕಂಥದ್ದನ್ನು ನೋಡಿದಾಗ, 2018 ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ MTV ನಾಗರಾಜ್ ಗೆದ್ದೇ ಗೆದ್ದರೆ ಅಂತಕ್ಕಂಥ ವಿಶ್ವಾಸ. ಅಷ್ಟೇ ಅಲ್ಲ, ಸೂರ್ಯ ಪೂರ್ವದಲ್ಲಿ ಹುಟ್ಟದು ಎಷ್ಟು ಸತ್ಯನೋ ನಮ್ಮ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಬಿಜೆಪಿಯವರು ಎಷ್ಟೇ ತಿಪ್ಪಳಾಗಲಿ, ಬಚ್ಚೇಗೌಡ ಎಷ್ಟೇ ಸೋಮಸ್ಕರ ತಿಪ್ಪಳಾಗಲಾಗಲಿ, ಜೆಡಿಎಸ್ ಅವರು ಏನೇ ಹೇಳ್ತೇಳಿ ಅವರ ಪ್ರಾಣಿ ಅವರ ಅಧಿಕಾರ ಬರಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರ್ತದೆ. ಇದನ್ನೇನು ಪ್ರಚಾರಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ಅಥವಾ ಏನೋ ಉತ್ಪ್ರೇಕ್ಷೆಯಿಂದ ಈ ಮಾತುಗಳನ್ನು ಆಡ್ತಾ ಇಲ್ಲ. ನಾನು ಈ ಸಾರಿ ಬೆಳಗಾವಿನಲ್ಲಿ ಅಧಿವೇಶನ ನಡೀತು, 5ನೇ ಅಧಿವೇಶನ ಆಗಿ ನಮ್ಮ ಸರ್ಕಾರ ಬಂದಿದೆ. 2013, 2014, 2015, 2016 ಬಹಳಷ್ಟು ಚಳವಳಿಗಳು ನಡೀತಾ ಇದ್ದ ಅಧಿವೇಶನ ನಡೆಯುವಾಗ ಈ ಮಾತನ್ನು ನಾನು ವಿಧಾನ ಪರಿಷತ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ಕೂಡ ಹೇಳಿದೆ. ಹಿಂದೆ ಹೇಳುತ್ತಲ್ಲ ವಿರೋಧ ಪಕ್ಷದವರ ಎದುರುಗಡೆ ಹೇಳಿದೆ, ನಮಗೆ ನೋಡ್ರಿ ನಮ್ಮ ಸರ್ಕಾರದ ಮೇಲೆ ಪ್ರಭುತ್ವ ವಿರೋಧಿ ಅಲೆ ಇಲ್ಲ, ಈ ಬಾರಿ ಯಾವುದೇ ಚಳವಳಿ ಆಗಲಿ ಪ್ರತಿಭಟನೆ ಆಗಲಿ ಹರತಾಳ ಆಗಲಿ ಯಾವ ನಾಡಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ಈ ರಾಜ್ಯದ ಜನರಿಗೆ ನಾವು ಮಾಡಿದಂತ ಕಾರ್ಯಕ್ರಮಗಳಿಂದ ಈ ರಾಜ್ಯಕ್ಕೆ ಕೊಟ್ಟಂತ ಅಭಿವೃದ್ಧಿ ಕೆಲಸಗಳಿಂದ ಜನರಿಗೆ ತೃಪ್ತಿ ಇದೆ, ಸಮಾಧಾನ ಇದೆ. ಅದಕ್ಕೋಸ್ಕರವಾಗಿ ಯಾರೂ ಕೂಡ ಪ್ರತಿಭಟನೆಯನ್ನ ಚಳವಳಿಯನ್ನ ಈ ಬಾರಿ ಮಾಡಿಲ್ಲ. ಸಾಮಾನ್ಯವಾಗಿ 5 ವರ್ಷದ ಅವಧಿ ಮುಗಿದ ಕೊನೆಯಲ್ಲಿ ಅಧಿಕಾರದ ವಿರುದ್ಧ ಅಧಿಕಾರಿ ಅಲೆ ಇರುತ್ತದೆ. ಆದರೆ ನಮ್ಮ ಸರ್ಕಾರದ ವಿರುದ್ಧ ಪ್ರಭುತ್ವದ ವಿರುದ್ಧವಾದಂತ ಅಲೆ ಇಲ್ಲ, ಅಲೆ ಇಲ್ಲ. ಇದು ಸಾಬೀತಾಗಿದೆ. ಏನ್ ಯಡಿಯೂರಪ್ಪ ಅಧ್ಯಕ್ಷನಾದ ಮೇಲೆ ಮಿಷನ್ 150 ಅಂತ ಏನಲ್ಲೇ ಇದೆ ಮೂರೈವತ್ ಸ್ಥಾನಗಳು ಅಂತ ಇಲ್ಲೇ ಇದೆ ಮಿಷನ್ 150. ಇದೇ ಮಾತನ್ನ ನಂಜನಗೂಡು ಗುಂಡ್ಲುಪೇಟೆ ಎಲೆಕ್ಷನ್ ಸಂದರ್ಭದಲ್ಲಿ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ಸೋಮಣ್ಣ ಏನು ಒಂದು ತಿಂಗಳು ತಿಕ್ಕಣ ಊಡಿ ಈ ಚುನಾವಣೆ ಎಲೆಕ್ಷನ್ ನನಗೂ ಸಿದ್ದರಾಮಯ್ಯನಿಗೂ ನಡೀತಾ ಇರ್ತಕ್ಕಂಥ ಚುನಾವಣೆ. ಈ ಉಪಚುನಾವಣೆಗಳ ಫಲಿತಾಂಶ ಮುಂದಿನ ಚುನಾವಣೆಗೆ ದಿಕ್ಸೂಚಿ ನಾವು ಗೆದ್ದಾಗೋಯ್ತು.
ವಿಜಯೋತ್ಸವ ಆಚರಣೆ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಕೌಂಟಿಂಗ್ ಆದ ತಕ್ಷಣನೇ ವಿಜಯೋತ್ಸವ ಆಚರಣೆ ಮಾಡಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು. ಮಿಷನ್ 150 ಟುಸ್ ಪಟಾಕಿಗಳು, ಪಟಾಕಿಗಳು ಕೆಲವು ಟುಸ್ ಅಂತವೆ, ಟುಸ್ ಆಗೋಬಿಟ್ಟು ಈಗ ಮಿಷನ್ 150 ಹೋಗಿ ಮಿಷನ್ 50 ಗೆಲ್ಲಿದೆ. 50 ಇನ್ನೂ ಸ್ವಲ್ಪ ದಿನ ಹೋಯ್ತಾ ಹೋಯ್ತಾ ಇನ್ನೂ ಕಮ್ಮಿ ಆಗ್ಬೋದು. ಈಗ ಯಡಿಯೂರಪ್ಪನವರು ಅನಾಶರಾಗಿದ್ದಾರೆ, ಬಿಜೆಪಿಯವರು ಅನಾಶರಾಗಿದ್ದಾರೆ. ಆ ಶಾ ಇದರಲ್ಲ ಬಿಜೆಪಿ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ಅವ್ರು ಬಂದು ಬೈದ್ರು ಇವ್ರಿಗೆ, ಏನ್ರಿ ಕಾಂಗ್ರೆಸ್ ಪಕ್ಷ ಬಹಳ ಮುಂದೆ ಇದೆ, ನೀವು ಸುಮ್ಮನೆ ಬಾಯಿ ಮುಚ್ಚಿಗೆ ಕುತ್ಕೊಂಡಿದ್ದೀರಿ ಅಂತ ಹೇಳಿದ ಮೇಲೆ ಈಗ ಪರಿವರ್ತನೆ ಯಾತ್ರೆ ಅಂತ ಶುರು ಮಾಡ್ತೀವಿ. ಪರಿವರ್ತನೆ ಯಾರಿಗೆ ಪರಿವರ್ತನೆ ಆಗ್ಬೇಕಾಗಿರೋದು, ಯಾರಿಗೆ ಯಾರಿಗೆ ಸಂವಿಧಾನದಲ್ಲಿ ಗೌರವ ಇಲ್ಲ, ಯಾರಿಗೆ ಜಾತ್ಯಾತೀತತ್ವದಲ್ಲಿ ನಂಬಿಕೆ ಇಲ್ಲ, ಯಾರಿಗೆ ಎಲ್ಲರನ್ನು ಒಳಗೊಂಡಂತೆ ಅಭಿವೃದ್ಧಿ ಮಾಡ್ತಕ್ಕಂಥದ್ರಲ್ಲಿ ನಂಬಿಕೆ ಇಲ್ಲ, ಅವರಿಗೆ ಪರಿವರ್ತನೆ ಆಗ್ಬೇಕು ಹೊರತು ಈ ರಾಜ್ಯದ ಜನರಿಗೆಲ್ಲ ನಿಮಗೆಲ್ಲ ಆಗ್ತಕ್ಕಂಥದನ್ನ ಭಾರತೀಯ ಜನತಾ ಪಕ್ಷದವರು ಅರ್ಥ ಮಾಡಿಕೊಳ್ಳಲಿಲ್ಲ ಆಗ್ತದೆ. ಇವತ್ತು ಮೊನ್ನೆ ಮೊಯ್ಲಿಯವರು ಹೇಳಿದ್ರು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಡೇ, ಇವತ್ತು ಸಂವಿಧಾನದ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶಕ್ಕೆ ಒಂದು ಪ್ರತಿ ದೇಶಕ್ಕೆ ಒಂದು ಸಂವಿಧಾನ ಇರಬೇಕಾಗ್ತದೆ. ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನ ಕೊಟ್ಟಂತ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲದೆ ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗದೇ ಹೋಗಿದ್ರೆ ಇವತ್ತು ಸಾಮಾಜಿಕ ನ್ಯಾಯ ಇರ್ತಕ್ಕಂಥ, ಜಾತ್ಯಾತೀತ ತತ್ವ ಇರ್ತಕ್ಕಂಥ, ಭ್ರಾತೃತ್ವ ಇರ್ತಕ್ಕಂಥ, ಸಹಬಾಳ್ವೆ ಇರ್ತಕ್ಕಂಥ ಸಂವಿಧಾನ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. 1949 ನವೆಂಬರ್ 26 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂವಿಧಾನವನ್ನ ಒಪ್ಪಿಕೊಂಡಂತ ದಿನ ಇವತ್ತಿಗೆ ಇವತ್ತು ಸಂವಿಧಾನ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಈ ಸಂವಿಧಾನವನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ರಚನಾ ಸಮಿತಿಯಲ್ಲಿದ್ದಂತ ಎಲ್ಲ ಸದಸ್ಯರಿಗೆ ಅವರನ್ನ ಸ್ಮರಿಸಿಕೊಂಡು ಅವರಿಗೆ ಗೌರವ ಸಲ್ಲಿಸತಕ್ಕಂಥ ಕೆಲಸವನ್ನ ಇಡೀ ದೇಶ ಇವತ್ತು ಮಾಡಬೇಕಾಗ್ತದೆ. ಅವರಿಗೆ 125 ಕೋಟಿ ಜನರು ಇವತ್ತು ಅವರಿಗೆ ನಮನವನ್ನ ಸಲ್ಲಿಸತಕ್ಕಂಥ ಕೆಲಸವನ್ನ ಮಾಡಬೇಕು. ಇದರಲ್ಲಿ ನಂಬಿಕೆ ಇಲ್ಲ ಭಾರತೀಯ ಜನತಾ ಪಕ್ಷದ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಂವಿಧಾನವನ್ನ ಪುನರ್ರಚನೆ ಮಾಡ್ತೀವಿ ಅಂತೇಳಿ ಹೋಗಿದ್ರು. ಈಗಲೂ ಕೂಡ ಅವಣಿಸ್ತಾ ಇದ್ದಾರೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಅದರ ಒಂದು ಮಾತನ್ನ ಹೇಳ್ತೇನೆ, ಈ ದೇಶದ ಜನ ಸಂವಿಧಾನದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಿಕ್ಕೆ ಬಿಡಲ್ಲ, ದೇಶದಲ್ಲಿ ಕ್ರಾಂತಿ ಆಗ್ತದೆ ಅಂತ ಹೇಳಿದ ಮಾತನ್ನು ತಿಳಿಸ್ಬಿಟ್ಟು ಇದರಲ್ಲಿ ನಂಬಿಕೆ ಇಲ್ಲ ಬಿಜೆಪಿಯವರಿಗೆ. ನಮಗೆ ಇದರಲ್ಲಿ ಅಪಾರವಾದಂತ ನಂಬಿಕೆ ಇದೆ. ಸಂವಿಧಾನದ ಪ್ರಿಯಾಂಬಲ್ ಇದೆಯಲ್ಲ ಪೀಠಕ್ಕೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದೆಯಲ್ಲ ಸಂವಿಧಾನದಲ್ಲಿ, ಅವೇ ನಮಗೆ ಮಾರ್ಗದರ್ಶನ. ಆ ದೇಯೋದ್ದೇಶಗಳನ್ನು ಈಡೇರಿಸತಕ್ಕಂಥದ್ದು ಪ್ರತಿಯೊಂದು ಚುನಾಯಿತ ಸರ್ಕಾರದ ಆದ್ಯ ಕರ್ತವ್ಯ.
ಪ್ರಜಾಪ್ರಭುತ್ವದಲ್ಲಿ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಯಾರೇ ವಿರುದ್ಧವಾಗಿದ್ರು ಕೂಡ ಈ ದೇಶದಲ್ಲಿ ಆಳಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ, ಅವರಿಗೆ ನೈತಿಕತೆ ಇಲ್ಲ, ಅರ್ಹತೆ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ನಾನು ಸ್ಮರಣೆ ಮಾಡಿಕೊಂಡು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿ ಈ ಭಾರತೀಯ ಜನತಾ ಪಕ್ಷದವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರದು. ಬರಬಾರದು. ಕುಮಾರಸ್ವಾಮಿ ಅವರ ತಪ್ಪಿನಿಂದ ಇವರು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಒಮ್ಮೆ ಕುಮಾರಸ್ವಾಮಿ ತಪ್ಪಿನಿಂದ ಇಲ್ಲಿ ಅವರ ಕರ್ನಾಟಕದಲ್ಲಿ ಎಂದೆಂದಿಗೂ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಧಿಕಾರ ಬರದಂತೆ ನೋಡ್ತಕ್ಕಂಥದ್ದು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನ ಜವಾಬ್ದಾರಿ ಕರ್ತವ್ಯ ಅಂತಕ್ಕಂಥದ್ದನ್ನು ನೀವು ಎಲ್ಲರೂ ಕೂಡ ಅರ್ಥ ಮಾಡಬೇಕಾಗ್ತದೆ. ಇವತ್ತು ಈ ನಾಡಿನಲ್ಲಿ ಕೋಪ ಸೌಹಾರ್ದತೆ ಇರಬೇಕಾದರೆ, ಸಹಬಾಳ್ವೆ ಇರಬೇಕಾದರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡ ಒಂದು ತಾಯಿಯ ಮಕ್ಕಳಂತೆ ಬರತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕಾದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಇವತ್ತು ಭಾರತೀಯ ಜನತಾ ಪಕ್ಷ ಅಂತ ಬಹುಮಾರಿ ಪಕ್ಷದಿಂದ ಸಾಧ್ಯ ಇಲ್ಲ ಅನ್ನೋದನ್ನು ಜಾತಿ ಜಾತಿಗಳ ನಡುವೆ ಬೆಂಕಿ ಹಾಕಿ ಧರ್ಮ ಧರ್ಮಗಳ ನಡುವೆ ಸಂಘರ್ಷ ಉಂಟು ಮಾಡಿ ಸಮಾಜದಲ್ಲಿ ಸೌಹಾರ್ದವನ್ನ ಹಾಳು ಮಾಡಿ ಬೆಂಕಿ ಇರ್ತಕ್ಕಂಥವರಿಗೆ ಭಾರತೀಯ ಜನತಾ ಪಕ್ಷದಂತವರಿಗೆ ಅಧಿಕಾರ ಕೊಡಬಾರದು. ನಾವೆಲ್ಲ ಕಾಂಗ್ರೆಸ್ಸಿಗರು, ಮಹಾತ್ಮ ಗಾಂಧಿಯವರು, ಇಂದಿರಾ ಗಾಂಧಿಯವರು ಈ ದೇಶದ ಐಕ್ಯತೆಗೋಸ್ಕರ, ಈ ದೇಶದ ಸಾರ್ವಭೌಮತೆಗೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥವ್ರು, ಅಂತ ಪರಂಪರೆ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಗೋಡ್ಸೆ ಪರಂಪರೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಗೋಡ್ಸೆ ಸಂಗತಿ ಅವರ ಅಧಿಕಾರಕ್ಕೆ ಬರಬೇಕಾ? ಗಾಂಧೀಜಿಯವರನ್ನ ಕೊಂದಾಗ್ತವರು ಇದು ಇವತ್ತು ಅರ್ಥ ಮಾಡ್ಕೋಬೇಕು. ಈ ಬಚ್ಚೇಗೌಡರು ಕೂಡ ಅವಕಾಶವಾದಿ ಯಾವ್ಯಾವ ಗಡಿಯಲ್ಲಿ ಸಿಕ್ಕಿತ ಅಲ್ಲಿ ಹೋಗ್ಬಿಡ್ತಾರೆ. ಅವರು ಕಾಂಗ್ರೆಸ್ ನಲ್ಲಿದ್ರು, ಜನತಾ ಪಾರ್ಟಿ ಬಂದ್ರು, ಜನತಾ ದಳಕ್ಕೆ ಬಂದ್ರು, ಆಮೇಲೆ ಜನತಾ ದಳದಲ್ಲೂ ಮಂತ್ರಿ ಆಗಿದ್ರು, ಬಿಜೆಪಿ ಹೋದ್ರು, ಬಿಜೆಪಿ ಮಂತ್ರಿ ಆಗಿದ್ರು. ಅವರು ಅವಕಾಶವಾದಿ.